ವಿಶೇಷವಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಎರಡು ಮೂರು ವರ್ಷದ ಹಿಂದೆ ದಶಮಾನೋತ್ಸವದಲ್ಲಿ ಸಾಯಂಕಾಲ ಆಡಿಟೋರಿಯಂನಲ್ಲಿ ರಾತ್ರಿ ಬಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟು ಹೋಗಿದ್ರು. ಇವತ್ತು ಕ್ಷೇತ್ರಕ್ಕೆ ಬಂದದ್ದು ಬಹಳ ಸಂತೋಷವನ್ನು ನಮಗೆ ತಂದುಕೊಡುತ್ತಾ ಇದೆ. ಕಾರಣ ಇಷ್ಟೇ, ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ನಾವು ಆಲಿಸ್ತಾ ಇದ್ದೀವಿ. ಕೆಲವರು ರಾಜ್ಯದ ಜನತೆ ಪರವಾಗಿ ವಿಶೇಷವಾದಂಥ ಆಲೋಚನೆಯನ್ನು ಇಟ್ಟುಕೊಂಡು ಅವರು ಇವತ್ತು ಜನರ ಗಮನವನ್ನು ಸೆಳೀತಾ ಇದ್ದಾರೆ. ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ, ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂತ ಮತ್ತು ಜನರ ಆಶ್ವಾಸನೆಗಳಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಶಕ್ತಿಯನ್ನ ಭಗವಂತ ಅವ್ರಿಗೆ ಕರುಣಿಸಲಿ ಅಂತೇಳಿ ಕ್ಷೇತ್ರನ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ನಮ್ಮ ಭೋಜೇಗೌಡರು ವಿಶೇಷವಾಗಿ ಮಠದ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಎಂ ಪಿ ಸಾಹೇಬ್ರಂತ ಪ್ರಜ್ವಲ್ ಅವರು ಯುವ ಮುಖಂಡರು ಅವರು ಕೂಡ ಬಂದಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಶಾಸಕರಾದಂತಹ ಲಿಂಗೇಶ್ವರನ್ ಅವರು ಅಭಿಮಾನ ಬಂದಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಎಂ ಎಲ್ ಸಿ ಅವರು ರಮೇಶ್ ಕುಮಾರ್ ಅವರು ಬಹಳ ವಿಶೇಷ, ಯಾವಾಗಲೂ ಫೋಟೋದಲ್ಲಿ ಕುಮಾರಸ್ವಾಮಿ ಪಕ್ಕದಲ್ಲೇ ಇದ್ದ, ಬಹಳ ಎಲ್ಲ ಮುಗಿಸಿದೆ ಅವ್ರನ್ನ. ಸೊ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಭೋಜೇಗೌಡರು ಚಿಕ್ಕಮಗಳೂರು ಮತ್ತು ಹಾಸನ ಎರಡು ಕ್ಷೇತ್ರಗಳ ಅಧಿಕಾರಿಗಳಿದ್ದಾಗ ಅವರು ವರ್ಷ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಿ ಕುಮಾರಸ್ವಾಮಿ ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕರುಣಿಸಲಿ ಅಂತೇಳಿ ನಾವು ಅದು ಕೂಡ ಹಾರೈಸಿ ನಮ್ಮ ಆತನ ಮುಕ್ತಾಯ ಮಾಡ್ತೀವಿ.